ಎಲ್ರಿಗೂ ನಮಸ್ಕಾರ ನ್ಯೂ ಟಾಪ್ ಕ್ಲಾಸಸ್ಗೆ ಸ್ವಾಗತ ಆತ್ಮೀಯರೇ ಈ ಒಂದು ಟಾಪಿಕಲ್ಲಿ ಅಲ್ಲಿ ನಾವು ಮೌಲಾನಾ ಆಜಾದ್ ನೇಮಕಾತಿ ಪರೀಕ್ಷೆಯ ಸಾಮಾನ್ಯ ವಿಜ್ಞಾನದ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ವಿವರಣಾತ್ಮಕವಾಗಿ ನೋಡೋಣ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಆಚರಿಸುವುದು ಯಾವಾಗ ಆಪ್ಷನ್ಸ್ ಸೆಪ್ಟೆಂಬರ್ ಆರು ಸೆಪ್ಟೆಂಬರ್ ನಾಲ್ಕು ಸೆಪ್ಟೆಂಬರ್ ಮೂರು ಸೆಪ್ಟೆಂಬರ್ ಎಂಟು ಸೆಪ್ಟೆಂಬರ್ ಏಳು ಇಲ್ಲಿ ಉತ್ತರ ಡಿ ಸೆಪ್ಟೆಂಬರ್ ಎಂಟರಂದು ಸಾಕ್ಷರತಾ ದಿನವನ್ನು ಆಚರಿಸಲಾಗ್ತದೆ ವಿಶ್ವದ ಸಾಕ್ಷರತಾ ದರಗಳಲ್ಲಿನ ಸುಧಾರಣೆಗಳನ್ನು ಎತ್ತಿ ಹಿಡಿಯಲು ಪ್ರತಿ ವರ್ಷ ಸೆಪ್ಟೆಂಬರ್ ಎಂಟರಂದು ಆದ್ಯಂತ ಸಾಕ್ಷರತಾ ದಿನವನ್ನು ಆಚರಿಸಲಾಗ್ತದೆ ಅನಕ್ಷರತೆಯ ವಿರುದ್ಧದ ಹೋರಾಟದ ಪರವಾಗಿ ಸಾರ್ವಜನಿಕ ಅಭಿಪ್ರಾಯವನ್ನು ಸಜ್ಜುಗೊಳಿಸುವ ಉದ್ದೇಶವನ್ನು ಈ ದಿನ ಹೊಂದಿದೆ ಎರಡು ಡ್ಯಾಶ್ ದೇಶವು ನೈಜೀರಿಯಾದಲ್ಲಿ ತನ್ನ ರಾಜತಾಂತ್ರಿಕ ಕಾರ್ಯಗಳನ್ನು ತಾತ್ಕಾಲಿಕವಾಗಿ ಮುಚ್ಚಿದೆ ಆಪ್ಷನ್ಸ್ ಯು ಎಸ್ ಎ ದಕ್ಷಿಣ ಆಫ್ರಿಕಾ ಭಾರತ ಜಪಾನ್ ಚೀನಾ ಉತ್ತರ ಬಿ ದಕ್ಷಿಣ ಆಫ್ರಿಕಾದಲ್ಲಿ ಘನೋಫೋಬಿಕ್ ಹಿಂಸಾಚಾರದಿಂದ ಪ್ರಚೋದಿಸಲ್ಪಟ್ಟ ನೈಜೀರಿಯನ್ನರ ಪ್ರತಿಕಾರದ ದಾಳಿಯ ನಂತರ ದಕ್ಷಿಣ ಆಫ್ರಿಕಾ ನೈಜೀರಿಯಾದಲ್ಲಿ ತನ್ನ ರಾಜತಾಂತ್ರಿಕ ಕಾರ್ಯಗಳನ್ನು ತಾತ್ಕಾಲಿಕವಾಗಿ ಮುಚ್ಚಿದೆ ದಕ್ಷಿಣ ಆಫ್ರಿಕಾದ ವಿದೇಶಾಂಗ ಸಚಿವ ನಲೆಡಿ ಪಾಂಡೋರ್ ಹಿಂಸಾಚಾರವನ್ನು ತನ್ನ ದೇಶಕ್ಕೆ ಮುಜುಗರ ಅಂತ ಹೇಳಿ ಕರೆದಿದ್ದಾರೆ ಮೂರು ವಿಶ್ವದ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಯಾವ ಭಾರತೀಯ ಕುಸ್ತಿಪಟುಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ ಆಪ್ಷನ್ಸ್ ಪವನ್ ಕುಮಾರ್ ಯೋಗೇಶ್ವರ್ ದತ್ ಭಜರಂಗ್ ಪೂನಿಯಾ ಪವನ್ ಕುಮಾರ್ ಜೀತ್ರಾಮ್ ರಾಮ್ ಇಲ್ಲಿ ಉತ್ತರ ಸಿ ಭಜರಂಗ್ ಪೂನಿಯಾ ಸೆಪ್ಟೆಂಬರ್ ಹದಿನಾಲ್ಕರಿಂದ ಖಜಗಿಸ್ತಾನ್ ನೂರ್ ಸುಲ್ತಾನ್ನಲ್ಲಿ ಪ್ರಾರಂಭವಾಗಲಿರುವ ವಿಶ್ವದ ಚಾಂಪಿಯನ್ಶಿಪ್ನಲ್ಲಿ ಪುರುಷರ ಅರವತ್ತೈದು ಕೆಜಿ ಫ್ರೀಸ್ಟೈಲ್ ವಿಭಾಗದಲ್ಲಿ ಭಾರತದ ಅಗ್ರ ಕುಸ್ತಿಪಟು ಭಜರಂಗ್ ಪುನಿಯಾ ಅವರಿಗೆ ಮೊದಲ ಆದ್ಯತೆಯನ್ನು ನೀಡಲಾಗಿದೆ ಎರಡು ಬಾರಿ ಒಲಿಂಪಿಕ್ ಪದಕ ವಿಜೇತ ಸುಶೀಲ್ ಕುಮಾರ್ ವಿಶ್ವದ ಏಕೈಕ ಚಿನ್ನದ ಪದಕ ವಿಜೇತರಾಗಿದ್ದಾರೆ ನಾಲ್ಕು ವಿಶ್ವದ ಚಿನ್ನದ ಮಂಡಳಿಯ ಇತ್ತೀಚಿನ ಸಮೀಕ್ಷೆಯ ಪ್ರಕಾರ ಚಿನ್ನದ ನಿಕ್ಷೇಪಗಳ ವಿಷಯದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿ ಇದೆ ಆಪ್ಷನ್ಸ್ ಒಂದನೇ ಸ್ಥಾನ ನಾಲ್ಕನೆಯ ಸ್ಥಾನ ಹತ್ತನೆಯ ಸ್ಥಾನ ಎಂಟನೆಯ ಸ್ಥಾನ ಏಳನೆಯ ಸ್ಥಾನ ಇಲ್ಲಿ ಉತ್ತರ ಸಿ ಹತ್ತನೆಯ ಸ್ಥಾನದಲ್ಲಿದೆ ವಿಶ್ವದ ಚಿನ್ನದ ಮಂಡಳಿಯ ಪ್ರಕಾರ ಭಾರತ ಒಟ್ಟು ಆರುನೂರ ಹದಿನೆಂಟು ಪಾಯಿಂಟ್ ಎರಡು ಟನ್ ಚಿನ್ನದ ಸಂಗ್ರಹವನ್ನು ಹೊಂದಿದೆ ಇದು ನೆದರ್ಲ್ಯಾಂಡ್ಸ್ನ ಆರುನೂರ ಹನ್ನೆರಡು ಪಾಯಿಂಟ್ ಐದು ಟನ್ಗಳಷ್ಟು ಮೀಸಲುಗಿಂತ ಸ್ವಲ್ಪ ಹೆಚ್ಚಾಗಿದೆ ಒಟ್ಟು ಚಿನ್ನದ ಸಂಗ್ರಹದ ದೃಷ್ಟಿಯಿಂದ ಭಾರತವು ಹತ್ತು ರಾಷ್ಟ್ರಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆಯಲು ನೆದರ್ಲ್ಯಾಂಡ್ಸ್ಗೆ ಮುಂದಾಗಿದೆ ಐದು ಆರನೇ ಭಾರತ ಚೀನಾ ಕಾರ್ಯತಂತ್ರದ ಆರ್ಥಿಕ ಸಂವಾದ ಎರಡು ಸಾವಿರದ ಹತ್ತೊಂಬತ್ತನ್ನು ಯಾವ ನಗರವು ಯೋಜಿಸುತ್ತದೆ ಆಪ್ಷನ್ಸ್ ನವದೆಹಲಿ ಶಾಂಘೈ ಜಿನಾನ್ ಮುಂಬೈ ಝಿಯಾಮೆನ್ ಇಲ್ಲಿ ಉತ್ತರ ಎ ನವದೆಹಲಿ ಆರನೇ ಭಾರತ ಚೀನಾ ಕಾರ್ಯತಂತ್ರದ ಆರ್ಥಿಕ ಸಂವಾದ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಹತ್ತೊಂಬತ್ತರಿಂದ ನವದೆಹಲಿಯಲ್ಲಿ ನಡೆಯಿತು ಈ ಮೂರು ದಿನಗಳ ಸಂವಾದವು ಮೂಲ ಸೌಕರ್ಯ ಸಂಪನ್ಮೂಲ ಸಂರಕ್ಷಣೆ ಇಂಧನ ಔಷಧಗಳು ಹೈಟೆಕ್ ಮತ್ತು ನೀತಿ ಸಮನ್ವಯದಂತಹ ಕ್ಷೇತ್ರಗಳ ಜಂಟಿ ಗುಂಪುಗಳ ರೌಂಡ್ ಟೇಬಲ್ ಸಭೆಗಳಿಗೆ ಸಾಕ್ಷಿಯಾಗಿತ್ತು ಆರು ಭಾರತ ಥೈಲ್ಯಾಂಡ್ ಸಂಯೋಜಿತ ಪೆಟ್ರೋಲ್ ವ್ಯಾಯಾಮದ ಯಾವ ಆವೃತ್ತಿಯನ್ನು ಬ್ಯಾಂಕಾಂಕ್ ಆಯೋಜಿಸುತ್ತಿದೆ ಆಪ್ಷನ್ಸ್ ಇಪ್ಪತ್ತೆಂಟನೇ ಇಪ್ಪತ್ತೇಳನೇ ಇಪ್ಪತ್ತ ಆರನೇ ಇಪ್ಪತ್ತೈದನೇ ಇಪ್ಪತ್ತ ನಾಲ್ಕನೇ ಇಲ್ಲಿ ಉತ್ತರ ಎ ಭಾರತ ಥೈಲ್ಯಾಂಡ್ ಸಂಯೋಜಿತ ಪೆಟ್ರೋಲ್ನ ಇಪ್ಪತ್ತೆಂಟನೇ ಆವೃತ್ತಿಯನ್ನು ಭಾರತೀಯ ನೌಕಾಪಡೆ ಮತ್ತು ರಾಯಲ್ ಥಾಯ್ ನೇವಿ ನಡುವೆ ಸೆಪ್ಟೆಂಬರ್ ಐದು ಹದಿನೈದರ ಅವಧಿಯಲ್ಲಿ ಥೈಲ್ಯಾಂಡ್ ಬ್ಯಾಂಕಾಂಕ್ನಲ್ಲಿ ನಡೆಸಲಾಗುತ್ತಿದೆ ಈ ಉದ್ದೇಶಕ್ಕಾಗಿ ಐಎನ್ ಡಾರ್ನಿಯರ್ ಎರ್ಕ್ರ್ಯೂ ಜೊತೆಗೆ ಬ್ಯಾಂಕಾಂಕ್ಗೆ ಬಂದರು ಏಳು ರಾಬರ್ಟ್ ಮುಗಾಬೆ ಸೆಪ್ಟೆಂಬರ್ ಆರು ಎರಡು ಸಾವಿರದ ಹತ್ತೊಂಬತ್ತರಂದು ತಮ್ಮ ತೊಂಬತ್ತೈದನೇ ವಯಸ್ಸಿನಲ್ಲಿ ನಿಧನರಾದರು ಅವರು ಯಾವ ರಾಷ್ಟ್ರದ ಅಧ್ಯಕ್ಷರಾಗಿದ್ದರು ಆಪ್ಷನ್ಸ್ ಜಿಂಬಾಬ್ವೆ ದಕ್ಷಿಣ ಆಫ್ರಿಕಾ ಲಿಬಿಯಾ ಘಾನಾ ಬೋಟ್ಸ್ವಾನ್ ಇಲ್ಲಿ ಉತ್ತರ ಎ ಜಿಂಬಾಬ್ವೆ ಜಿಂಬಾಬ್ವೆಯ ಮಾಜಿ ಅಧ್ಯಕ್ಷ ರಾಬರ್ಟ್ ಮುಗಾಬೆ ಅವರು ತಮ್ಮ ಆರನೇ ವಯಸ್ಸಿನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ ಆರರಂದು ನಿಧನರಾದರು ಎರಡು ವರ್ಷಗಳ ಹಿಂದೆ ಮಿಲಿಟರಿ ದಂಗೆಯಲ್ಲಿ ಅಧಿಕಾರದಿಂದ ಹೊರಹಾಕುವ ಮೊದಲು ರಾಬರ್ಟ್ ಮುಗಾಬೆ ಸುಮಾರು ನಾಲ್ಕು ದಶಕಗಳ ಕಾಲ ಜಿಂಬಾಬ್ಬೆಯನ್ನು ಆಳಿದ್ದರು ಎಂಟು ಡಿಜಿಟಲ್ ತಂತ್ರಜ್ಞಾನ ನೇತೃತ್ವದ ಸೇವೆಗಳನ್ನು ಒದಗಿಸಲು ಐ ಸಿ ಐ ಸಿ ಬ್ಯಾಂಕ್ ಯಾವ ಕಂಪನಿಗೆ ಮಿಲಿಯನ್ ತ್ರೀ ಹಂಡ್ರೆಡ್ ಮಿಲಿಯನ್ ಒಪ್ಪಂದವನ್ನು ನೀಡಿದೆ ಆಪ್ಷನ್ಸ್ ರಿಲಯನ್ಸ್ ವಿಪ್ರೋ ಟಾಟಾ ಇನ್ಫೋಸಿಸ್ ಎಚ್ ಇಲ್ಲಿ ಉತ್ತರ ಬಿ ವಿಪ್ರೋ ಕಂಪನಿಗೆ ಡಿಜಿಟಲ್ ರೂಪಾಂತರ ಮತ್ತು ಐ ಟಿ ಸೇವೆಗಳ ಪ್ರಮುಖ ವಿಪ್ರೋ ಲಿಮಿಟೆಡ್ ಡಿಜಿಟಲ್ ತಂತ್ರಜ್ಞಾನ ನೇತೃತ್ವದ ಸೇವೆಗಳನ್ನು ಒದಗಿಸಲು ಐ ಸಿ ಐ ಸಿ ಬ್ಯಾಂಕ್ನಿಂದ ಮಿಲಿಯನ್ ತ್ರೀ ಹಂಡ್ರೆಡ್ ಮಿಲಿಯನ್ ಮೌಲ್ಯದ ಕಾರ್ಯತಂತ್ರದ ಒಪ್ಪಂದವನ್ನು ಪಡೆದುಕೊಂಡಿದೆ ಈ ಒಪ್ಪಂದದ ಅಡಿಯಲ್ಲಿ ವಿಪ್ರೋ ಮುಂದಿನ ಏಳು ವರ್ಷಗಳವರೆಗೆ ಐ ಸಿ ಐ ಸಿ ಬ್ಯಾಂಕಿಗೆ ಸಮಗ್ರವಾದ ಸೇವೆಗಳನ್ನು ಒದಗಿಸುತ್ತದೆ ಒಂಬತ್ತು ವ್ಯಾಟಿಕನ್ನ ಲ್ಯಾಂಪ್ ಆಫ್ ಫೀಸ್ ಆಫ್ ಸೈಂಟ್ ಫ್ರಾನ್ಸಿಸ್ ಪ್ರಶಸ್ತಿಯನ್ನು ಯಾವ ಪ್ರಮುಖ ವ್ಯಕ್ತಿತ್ವಕ್ಕೆ ನೀಡಲಾಗಿದೆ ಇಲ್ಲಿ ಉತ್ತರ ನರೇಂದ್ರ ಮೋದಿ ಸಂಜಯ್ ರಾಣಾ ಮಹಮ್ಮದ್ ಯುನಸ್ ಅಲೋಕ್ ಕುಮಾರ್ ಸಿನ್ಹಾ ಸಚಿನ್ ತೆಂಡೂಲ್ಕರ್ ಇಲ್ಲಿ ಉತ್ತರ ಸಿ ಮಹಮ್ಮದ್ ಯುನಸ್ ಶಾಂತಿ ಮತ್ತು ಸೌಹಾರ್ದತೆಯನ್ನು ಸ್ಥಾಪಿಸುವಲ್ಲಿ ಅವರು ನೀಡಿದ ಕೊಡುಗೆಗಾಗಿ ಬಾಂಗ್ಲಾದೇಶದ ನೋಬೆಲ್ ಪ್ರಶಸ್ತಿ ವಿಜೇತ ಪ್ರೊಫೆಸರ್ ಮೊಹಮ್ಮದ್ ಯುನಸ್ ಅವರಿಗೆ ವ್ಯಾಟಿಕನ್ ಲ್ಯಾಂಪ್ ಆಫ್ ಪೀಸ್ ಆಫ್ ಸೇಂಟ್ ಫ್ರಾನ್ಸಿಸ್ ಪ್ರಶಸ್ತಿಯನ್ನು ನೀಡಲಾಗಿದೆ ಸಮಾರಂಭವು ಇತ್ತೀಚೆಗೆ ಇಟಲಿಯ ಐತಿಹಾಸಿಕ ಪಾಪಲ್ ಬೆಸಿಲಿಕಾ ಆಫ್ ಅಸಿಸಿಯಲ್ಲಿ ನಡೆಯಿತು ಹತ್ತು ಡಬ್ಲ್ಯೂಇಎಫ್ನ ವೆಫ್ನ ಪ್ರಯಾಣ ಮತ್ತು ಪ್ರವೋಸ್ ಪ್ರವಾಸೋದ್ಯಮ ಸ್ಪರ್ಧಾತ್ಮಕತೆ ಸೂಚ್ಯಂಕ ಅಂದರೆ ಟಿ ಟಿ ಸಿ ಐ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದ ಶ್ರೇಣಿ ಯಾವುದು ಆಪ್ಷನ್ಸ್ ಮೂವತ್ತೊಂದನೇ ಮೂವತ್ತ ನಾಲ್ಕನೇ ಮೂವತ್ತೆರಡನೇ ಮೂವತ್ತ ಮೂರನೇ ಮತ್ತು ಮೂವತ್ತೈದನೇ ಇಲ್ಲಿ ಉತ್ತರ ಬಿ ಮೂವತ್ತ ನಾಲ್ಕನೇ ವಿಶ್ವದ ಆರ್ಥಿಕ ವೇದಿಕೆ ಡಬ್ಲ್ಯೂ ಎಫ್ ವಿಶ್ವ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಸ್ಪರ್ಧಾತ್ಮಕತೆ ಸೂಚ್ಯಂಕವನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆ ಮಾಡಿದೆ ಭಾರತವು ಆರು ಸ್ಥಾನಗಳನ್ನು ಏರಿಸಿ ಮೂವತ್ತ ನಾಲ್ಕನೇ ಸ್ಥಾನಕ್ಕೆ ತಲುಪಿದೆ ಯಾಕೆಂದರೆ ಅದರ ಶ್ರೀಮಂತ ನೈಸರ್ಗಿಕ ಮತ್ತು ಸಾಂಸ್ಕೃತಿಕ ಸಂಪನ್ಮೂಲಗಳು ಮತ್ತು ಬಲವಾದ ಬೆಲೆ ಸ್ಪರ್ಧಾತ್ಮಕ ಾಗಿ ಸೂಚ್ಯಂಕವು ನೂರ ನಲವತ್ತು ಆರ್ಥಿಕತೆಗಳನ್ನು ಒಳಗೊಂಡಿದೆ ಮತ್ತು ದೇಶದ ಅಭಿವೃದ್ಧಿ ಮತ್ತು ಸ್ಪರ್ಧಾತ್ಮಕತೆಗೆ ಕೊಡುಗೆ ನೀಡುವ ಪ್ರಮಾಣ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಕ್ಷೇತ್ರದ ಸುಸ್ಥಿರ ಅಭಿವೃದ್ಧಿಗೆ ಅನುವು ಮಾಡಿಕೊಡುವ ಅಂಶಗಳು ಮತ್ತು ನೀತಿಗಳ ಗುಂಪನ್ನು ಅಳೆಯುತ್ತದೆ ಆತ್ಮೀಯರೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಕ್ವಶನ್ಸ್ಗಳನ್ನು ನೋಡೋಣ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋ ತಮಗೇನಾದರೂ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಥ್ಯಾಂಕ್ ಯು